ನಮಸ್ಕಾರ, ನೀವು ನೋಡ್ತಾ ಇರೋದು ಕೆಜಿಎಫ್ನ ವಾಟ್ ಅಪ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್ ಬಿಟಿವಿನ ಸುದ್ದಿಗಳು. ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಸುದ್ದಿಗಳನ್ನ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿರಿ. ಇವತ್ತಿನ ಸುದ್ದಿ ನೋಡೋಣ. அண்ணே, இந்த பம்ப் பழசாயிடுச்சு, நம்ம புதுசு ஒன்னு வாங்கணும். கவலையே வேணாம், இந்த தடவை சமுத்ரா பம்ப்ஸ் யூஸ் பண்ணி பாருங்க. அதுக்கு 2 இயர்ஸ் வாரண்டி இருக்கே. ஆனா மார்க்கெட்ல மத்த பம்ப்லாம் 1 இயர் வாரண்டியோட தான் வரும். ஆமா, இன்ஸ்டாலேஷன் பத்தியும் நீங்க கவலையே பட வேணாம், ஏன்னா அதோட டீலரே அது பண்ணிடுவாங்க. கண்டிப்பா உங்களுக்கான பம்பை நீங்க சமுத்ரால தான் வாங்கணும். பம்ப் ஃபிக்ஸ் பண்ணதே மறந்துட வேண்டியதான், ஏன்னா வேலை தன்னால நடக்கும். ಮಾರಿಯಮ್ಮ ದೇವಿಗೆ ಭಕ್ತಾದಿಗಳಿಂದ ಅಗ್ನಿಕುಂಡ ಆರತಿ ಸಮರ್ಪಣೆ.
ರಾಬರ್ಸನ್ ಪೇಟೆ ಹೋಬಳಿಯ ಬೌರಿಲಾಲ್ ಪೇಟೆಯಲ್ಲಿರುವ ತಾಲೂಕಿನ ಹೆಸರಾಂತ ದೇವಾಲಯವಾದ ಮಾರಿಯಮ್ಮ ದೇವಾಲಯದಲ್ಲಿ ಇಂದು ಮುತ್ತು ಮಾರಿಯಮ್ಮ ದೇವಿಗೆ ಭಕ್ತಾದಿಗಳಿಂದ ಅಗ್ನಿಕುಂಡ ಆರತಿ ಸಮರ್ಪಣಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಮುತ್ತು ಮಾರಿಯಮ್ಮ ದೇವಿಯ ಪುಷ್ಪ ಪಲ್ಲಕ್ಕಿಯೊಂದಿಗೆ ಅಗ್ನಿಕುಂಡ ಆರತಿ ಹಿಡಿದು ಮಹಿಳೆಯರು ಮತ್ತು ಭಕ್ತಾದಿಗಳು ದೇವಾಲಯದಿಂದ ಪ್ರಾರಂಭ ಮಾಡಿ ರಿಚರ್ಡ್ ರೋಡ್, ಸ್ವರ್ಣಕುಪ್ಪ ಸರ್ಕಲ್, ಗೀತಾ ರೋಡ್ ಹೀಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದರು. 3 ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ಸುಮಾರು 5,000 ಹೆಚ್ಚು ಭಕ್ತಾದಿಗಳು ಭಾಗವಹಿಸಿ ಮುತ್ತು ಮಾರಿಯಮ್ಮ ದೇವಿಯ ಆಶೀರ್ವಾದ ಪಡೆದರು. ಇನ್ನು 2,000 ಹೆಚ್ಚು ಭಕ್ತಾದಿಗಳಿಗೆ ಇಂದು ಬಾಲಾಜಿ ಚೌಟ್ರಿಯಲ್ಲಿ ದೇವಾಲಯದ ಸಮಿತಿ ವತಿಯಿಂದ ಅನ್ನ ಸಂತರ್ಪಣೆ ಕೂಡ ಮಾಡಲಾಯಿತು. ಇನ್ನು ಈ ವೇಳೆ ಸಂಗೀತ ರಸಮಂಜರಿ, ಬ್ಯಾಂಡ್ ಸೆಟ್ ಸೇರಿದಂತೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿತ್ತು.
என்ன வேணும்? என்ன வேணும்? என்னதான் வேணும்? என்னதான் வேணும்? கூல், என்ன வேணும்னாலும் பிகிக்கு கால் பண்ணுங்க. 15 நிமிஷத்துல ஹோம் டெலிவரிய அள்ளுங்க. பிகி 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 பிகி. ஃபார் ஆர்டர்ஸ் அண்ட் டெலிவர்ஸ் கால் ஆன் 9986692006.